ಅದಕ್ಕೆ ನ್ಯಾಯ ಮುಯಿಗೆ ಮುಯಿ ನಿಮ್ಮ ಅಣ್ಣ ಅನ್ವಿತನ ಮದುವೆ ಆಗೋರ್ಗೂ ಚೆನ್ನಾಗಿದ್ದ ಈಗ ಉಲ್ಟಾ ಹೊಡೆದ ನಮ್ಮ ಮಗಳು ಜೀವನ ಅತಂತ್ರ ಮಾಡಿ ನೀನು ಇಲ್ಲಿ ಸುಖವಾಗಿ ಇರ್ತೀಯಾ ಹೇಮಾ ಇದು ಯಾವ ಲೆಕ್ಕಾಚಾರ ನಿಂದು ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನ್ವಿತ ಜಗಳ ಮಾಡ್ಕೊಂಡ್ರೆ ರಾಧಾ ಏನು ಮಾಡೋದಕ್ಕಾಗುತ್ತೆ ಇದರಲ್ಲಿ ಪಾಪ ರಾಧನ ಏನು ತಪ್ಪಿದೆ ಅನ್ವಿತ ನೆಮ್ಮದಿ ಹಾಳಾಗಿದೆ ಈ ರಾಧನಿಂದ ಇದಕ್ಕೆಲ್ಲ ಮೂಲ ಕಾರಣ ಇವಳೇ ಹೇಮಾ ತಲೆ ಬುಡ ಇಲ್ಲದೆ ಏನೇನೋ ಮಾತಾಡಬೇಡ ನೀನು ರಾಧಾ ಈ ಮನೆ ಬಂದು 2 ತಿಂಗಳಾಯ್ತು ಅವಳಲ್ಲಿ ಒಂದು ದೋಷನ ಕಂಡಿಲ್ಲ ನಾವು ನೀವು ನೋಡೋ ದೃಷ್ಟಿನೇ ಸರಿಯಿಲ್ಲ ರೀ ನಿಮ್ಮ ಕಣ್ಣ ಮುಂದೆ ಕಂಡಿದ್ದಷ್ಟೇ ಸತ್ಯ ಒಳಗಡೆ ಇರೋ ಹುಳುಕು ಯಾರಿಗೂ ಗೊತ್ತಾಗೋದಿಲ್ಲ ರಮಣ ಯಾಕೆ ಇವಳ ಮದುವೆ ಆದ ಹೇಳಿ ಈ ಆದಿತ್ಯ ತನ್ನ ತಂಗಿ ಮದುವೆ ಆಗೋರ್ಗೂ ತಾನು ಮದುವೆ ಆಗಲ್ಲ ಅಂತ ಹಠ ಮಾಡಿದ್ದಕ್ಕೆ ತಾನೆ ಹೇಮಾ ನೀನ್ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಇದನ್ನೇ ಅನ್ವಿತಾ ತಲೆಗೆ ತುಂಬೇಡ ಮೊದಲೇ ಅವಳ ಆಲಂತ ಮನಸು ಅದಕ್ಕೆ ಉಳಿ ಇನ್ಬೇಡ ಇವನು ಅನ್ವಿತನ ಚೆನ್ನಾಗಿ ನೋಡ್ಕೊತಾನೆ ಅಂತ ತಾನೆ ನಾವು ರಾಧನ ಈ ಮನೆ ಸೊಸೆ ಮಾಡ್ಕೊಂಡಿದ್ದು ಅನ್ವಿತನ ಕೈ ಕೊಟ್ಟ ಮೇಲೆ ಈ ರಾಧಾ ಏನಕ್ಕೆ ಇಲ್ಲಿರಬೇಕು ಚಿಕ್ಕಮ್ಮ ಎಲ್ಲರೂ ಸೇರಿ ನನಗೆ ರೇಗ್ತಾರೆ ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ನೀನು ಮಾತಾಡಿದ್ದು ಕರೆಕ್ಟ್ ಆಗಿದೆ ನಿನ್ನ ಥಿಂಕಿಂಗು ಕರೆಕ್ಟ್ ಆಗಿದೆ ಮಾಮ್ ಇಲ್ಲ ಅಲ್ವಾ ಅದಕ್ಕೆ ಎಲ್ಲರ ನಾಲಿಗೆ ಇಷ್ಟು ಉದ್ದ ಆಗಿರೋದು ಮಾಮ್ ಇರ್ತಿದ್ರೆ ದಿನಕರ್ ಮಾವ ಕಮ್ಮ ಕಿಮ್ಮ ಕಂತಿರಲಿಲ್ಲ ಅವರು ಹೇಳಿದ್ದೆಲ್ಲ ನೆನಪಿದೆ ನನಗೆ ಅಕ್ಕ ಬರಲಿ ಅವಳು ಬಂದಮೇಲೆ ಎಲ್ಲ ಹೇಳ್ತೀನಿ ಆ ದಿನಕರ್ ಬಾಯಿ ಮುಚ್ಚೋದು ಹೇಗೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತು ಅಲ್ಲ ಆ ರಾಧಾ ಇವರಿಗೆಲ್ಲ ಏನು ಮೋಡಿ ಮಾಡಿದಾಳೆ ಅಂತ ಆ ಟೀಚರ್ಗೆ ಇವರೆಲ್ಲ ಯಾಕೆ ಅಷ್ಟೊಂದು ಸ್ಕೋಪ್ ಕೊಡಬೇಕು ಹೌದು ನಿನಗೆ ಯಾಕೆ ಅವಳ ಮೇಲೆ ಅಷ್ಟೊಂದು ಸಿಟ್ಟು ಮನೆಯವರೆಲ್ಲ ಆಲ್ಮೋಸ್ಟ್ ಅವಳನ್ನು ಸೊಸೆ ಅಂತ ಒಪ್ಕೊಂಡಿದ್ದಾರೆ ನೀನ್ ಯಾಕೆ ಒಪ್ಕೊಳ್ಳಕ್ಕೆ ರೆಡಿ ಇಲ್ಲ ರಮಣ್ ನನ್ನನ್ನ ಬಿಟ್ಟು ಅವಳನ್ನು ಮದುವೆ ಆದ ಅನ್ನೋ ಕೋಪಕ್ಕ ಅಥವಾ ಬೇರೆ ಕಾರಣ ಇದೆಯಾ ನನಗೇನು ಅವಳ ಮೇಲೆ ಕೋಪ ಇಲ್ಲ ನೋಡೋದಕ್ಕೂ ಲಕ್ಷಣವಾಗಿದ್ದಾಳೆ ರಮಣ್ ಜೊತೆನೂ ಹೊಂದ್ಕೊಂಡು ಹೋಗ್ತಾ ಇದ್ದಾಳೆ ಒಳ್ಳೆ ಹುಡುಗಿನೇ ಅದೆಲ್ಲ ಸರಿ ಆದ್ರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಹೆಂಡತಿ ಅಂದ್ರೆ ಒಂದು ಸ್ಟ್ಯಾಂಡರ್ಡ್ ಬೇಕಲ್ವಾ ಅದಿಲ್ಲ ಜಾಸ್ತಿನೂ ಓದ್ಕೊಂಡಿಲ್ಲ ಅಟ್ ಲೀಸ್ಟ್ ನಿನ್ನ ಹಾಗೆ ಎಂಬಿಎ ನೋ ಇಂಜಿನಿಯರಿಂಗ್ ಮಾಡ್ಕೋಬೇಕಾಗಿತ್ತಲ್ವಾ ಕೊನೆ ಪಕ್ಷ ಅವ್ರ ತವರು ಮನೆಯಲ್ಲಿ ನಮ್ಮಷ್ಟಾದ್ರೂ ಅನುಕೂಲ ಇರಬೇಕಾಗಿತ್ತು ಒಂದು ಅಂತಸ್ತು ಯಾವುದ್ರಲ್ಲೂ ಸರಿ ಸಾಟಿನೇ ಇಲ್ಲ ಅನ್ವಿತ ಆದಿತ್ಯನ ಲವ್ ಮಾಡಿದ್ದೆ ನನಗೆ ಇಷ್ಟ ಇರಲಿಲ್ಲ ನೀವು ಯಾರ ಪರ ಇದ್ದೀರಾ ನಿಮ್ಮ ಸ್ಟೇಟಸ್ ಏನು ಅನ್ನೋದು ನನಗೆ ಕ್ಲಿಯರ್ ಆಗಬೇಕಿತ್ತು ಅದಾಯಿತು ಇಷ್ಟು ಕನ್ಫರ್ಮೇಷನ್ ಸಿಕ್ಕಿದ್ರೆ ಸಾಕ್ಬಿಡಿ ನಮ್ಮ ಅನ್ವಿತ ಆದಿ ಬಗ್ಗೆ ಹೇಳ್ದಾಗಲೇ ನಾನು ಹೇಳಿದೆ ಬೇಡ ಆ ಜೋಡಿ ಸರಿ ಹೋಗಲ್ಲ ನೀನ್ ಮನಸ್ಸು ಮಾಡಿದ್ರೆ ಫಾರಿನ್ ಅಲ್ಲಿರೋನ್ನ ಕೋಟ್ಯಾಧೀಶ್ವರನ ಮದುವೆ ಮಾಡ್ಕೋಬಹುದು ಅಂತ ಅವಳೆಲ್ಲ ನಮ್ಮ ಮಾತು ಕೇಳ್ತಾಳೆ ಬೇಕು ಅಂದ್ರೆ ಬೇಕು ಅದು ಹುಡುಗ ಆದ್ರೂ ಪರವಾಗಿಲ್ಲ ಗೊಂಬೆ ಆದ್ರೂ ಸರಿ ಪಾಪ ಇಷ್ಟು ದೊಡ್ಡ ಮನೇಲಿ ರಾಜ್ಕುಮಾರಿ ತರ ಬೆಳೆದು ಈಗ ಆ ಗುಡಿಸ್ಲಲ್ಲಿ ಕೆಲಸದವಳ ತರ ಬದುಕ್ತಾ ಇದ್ದಾಳೆ ನಿನಗೆ ಅನ್ವಿತನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವಳನ್ನ ವಾಪಸ್ ಹೋಗಕ್ ಬಿಡ್ಬೇಡ ಅವಳು ಆದಿನ ಇಷ್ಟಪಟ್ಟಿದ್ಲು ಅನ್ನೋ ಒಂದೇ ರೀಸನ್ಗೆ ಅವ್ರಿಗೆ ಮದುವೆ ಮಾಡಿದ್ರಿ ಈಗ ಆ ರೀಸನ್ ಕೂಡ ಇಲ್ಲ ಅಲ್ವಾ ಈಗ ನೀನು ಅವಳಿಗೆ ಅರ್ಥ ಮಾಡಿಸು ಆದಿ ಜೊತೆ ಇರೋಕ್ಕಾಗಲ್ಲ ಲೈಫ್ ಕಷ್ಟ ಆಗುತ್ತೆ ಅಂತ ಡೆಫಿನೆಟ್ಲಿ ಅವಳು ನಿನ್ನ ಮಾತು ಕೇಳ್ತಾಳೆ ನನಗೆ ಯೋಚನೆ ಬಂದಿರಲಿಲ್ಲ ಜಸ್ಟ್ ಥಿಂಕ್ ಮಾಡಿ I'm sorry. Yeah, it's a good idea. Planning perfect ಆಗಿರಬೇಕು. ಇಲ್ಲದಿದ್ರೆ ವರ್ಕೌಟ್ ಆಗಲ್ಲ. Raman, what did you just say? Our question ನನಗೆ ಅರ್ಥನೇ ಆಗಿಲ್ಲ ಅನ್ಸುತ್ತೆ. ರಮಣ್ ಅಯ್ಯೋ ಓಕೆ ಏನಾಯ್ತು ಸಾರಿ ಐಲ್ ಗೆಟ್ ಬ್ಯಾಕ್ ಟು ಯು ಒಂದು 5 ನಿಮಿಷ ಕೊಡಿ
ಆರಾಧನಾ ಅವರೇ ಅಲ್ಲ ಆದಿ ಬೇರೆ ಕೋಪ ಮಾಡ್ಕೊಂಡು ಹೋಗಿದಾನೆ ರಾಧಾ ಬೇರೆ ಕಾಣಿಸ್ತಿಲ್ಲ ಎಲ್ಲಿ ಹೋದ್ಲು ರಾಧಾ ರೂಮಲ್ಲಿ ಇಲ್ವಾ ಇಲ್ಲ ಅಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ ಗಂಗಾ ರಾಧಾ ಎಲ್ಲಿ ಅಕ್ಕೋರ ಇಲ್ಲ ಅಣ್ಣ ಎಲ್ಲೂ ಕಾಣಿಸ್ತಿಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ಅಂದ್ರೆ ಎಲ್ಲೋದ್ರು ಆದಿ ಹೊರಟ ಮೇಲೆ ರಾಧಾ ರೂಮಿಗೆ ಹೋದ್ಲು ಅವಳು ರೂಮಿಂದ ಹೊರಗಡೆ ಬರಲೇ ಇಲ್ಲ ನಾನಂತೂ ಎಲ್ಲೂ ನೋಡಲೇ ಇಲ್ಲ ತುಂಬಾ ಬೇಜಾರು ಮಾಡ್ಕೊಂಡಿದ್ಲು ನಾನು ಅವಳಿಗೆ ಧೈರ್ಯ ಹೇಳ್ದೆ ಆದ್ರೂ ಅವಳು ಅಳ್ತಾನೆ ಇದ್ಲು ಮೀರಾ ಅಮ್ಮನ ಮನೆಗೆ ಹೋಗಿರಬೇಕೇನೋ ಇರೋ ಆದಿಗೆ ಫೋನ್ ಮಾಡಿ ಕೇಳ್ತೀನಿ ಹಲೋ ಆದಿ ನಾನು ಅನಿತನ್ ಮಾವ ಏನಿಲ್ಲ ನೀನು ಮನೆ ತಲುಪಿದೇನಪ್ಪ ಅನಿತಾ ಇಲ್ಲೇ ಇದ್ದಾಳೆ ಅವಳಿಗೆ ನಾನು ಆಮೇಲೆ ಫೋನ್ ಮಾಡೋದಕ್ಕೆ ಕೇಳ್ತೀನಿ ಏನಿಲ್ಲ ರಾಧಾ ಮನೆ ಬಂದ್ಲೇನಪ್ಪ ಏ ಗಾಬರಿ ಆಗುವಂಥದ್ದು ಏನಿಲ್ಲ ಅಲ್ಲಿಗೆ ಬಂದಿದ್ದಾಳೇನು ಅಂತ ವಿಚಾರಿಸಿದೆ ಅಷ್ಟೇ ಸರಿ ರಾಧಾ ಅಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾನೆ ಇನ್ನೆಲ್ಲಿಗೆ ಹೋಗಿರ್ತಾಳೆ ಕೈ ಬೇರೆ ಏಟ್ ಮಾಡ್ಕೊಂಡಿದ್ದಾಳೆ ಜೊತೆಗೆ ಮನ್ಸ್ಗೂ ಬೇಜಾರಾಗಿದೆ ಯಾವ್ದಾರು ದೇವಸ್ಥಾನದಲ್ಲಿ ಹೋಗಿ ಕೂತಿರ್ತಾಳೆ ಕಳೆದ್ಸಲನು ಹೀಗೆ ಮಾಡಿದ್ಲಲ್ಲ ಹೇಳಲ್ಲ ಕೇಳಲ್ಲ ಹೊರಟ್ಬಿಡ್ತಾಳೆ ಎಲ್ಲ ನಿನ್ನಿಂದನೇ ಆಗಿತ್ತು ನಾಲಿಗೆಗೆ ಲಂಗು ಲಗಾಮು ಇಲ್ಲ ಅಂತಂದ್ರೆ ಹೀಗೆ ಆಗೋದು ರಾಧಾ ಈ ಮನೆ ಸೊಸೆ ಅವಳನ್ನ ಹೊರಟೋಗು ಅಂತ ನೀನ್ ಯಾಕೆ ಹೇಳಿದೆ ಮಾವ ಹೇಮತ್ತೆ ಯಾಕೆ ಬೈತಾ ಇದ್ದೀರಾ ಅವ್ರು ಯಾಕೆ ರಾಧನ್ ಹೋಗು ಅಂತಾರೆ ಬರೀ ಹೋಗು ಅಂತ ಅಷ್ಟೇ ಅಲ್ಲಪ್ಪ ಮನೇಲಿ ಇರಬೇಡ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ಲು ರಾಧಾಗೆ ಅವ್ರ ಅಣ್ಣಂಗೆ ತುಂಬಾ ಅವಮಾನ ಮಾಡಿದ್ಲು ಅದೇ ಬೀಜಾರಲ್ಲಿ ಎಲ್ಲಿ ಹೋದ್ಲೋ ಏನೋ ನಾನ್ ಹೇಳ್ದೆ ಅಂದ ತಕ್ಷಣ ಹೋಗ್ಬಿಡ್ತಾಳ ಅವಳು ಸುಮ್ನೆ ನನ್ ಮೇಲೆ ಗೋಬೆ ಕೂರಿಸ್ಬೇಡ ವಾಟ್ ನಾನ್ಸೆನ್ಸ್ ಹೌ ಕ್ಯಾನ್ ಯು ಸೇ ದಟ್ ಅವ್ರ ಮನೆಗೆ ವಾಪಸ್ ಬರ್ಲಿಲ್ಲ ಅಂದ್ರೆ ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಪನ್ಸ್ ಟು ನಾನು ಟಾಲರೇಟ್ ಮಾಡಲ್ಲ ಐ ವಾಂಟ್ ರಾಧಾ ಬ್ಯಾಕ್ ರಾಧಾ ಈ ಮನೇಲೆ ಇರ್ತಾರೆ ಅವ್ರು ಎಲ್ಲೂ ಹೋಗಲ್ಲ